ಸರ್ಕಾರ ರಚನೆಗೆ ಹಿಂದೆ ಹಕ್ಕು ಮಂಡನೆಯನ್ನ ಮಾಡ್ತಾರೆ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಇವತ್ತು ರಾತ್ರಿ ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ ಸಿದ್ದರಾಮಯ್ಯನವರು ಇವತ್ತೇ ಬೆಂಗಳೂರಿಗೆ ಬಂದು ರಾಜ್ಯಪಾಲರನ್ನ ಇವತ್ತು ರಾತ್ರಿಯೇ ಭೇಟಿ ಮಾಡ್ತಾರೆ ಸಿದ್ದರಾಮಯ್ಯ ರಾಜ್ಯಪಾಲರಿಗೆ ಶಾಸಕರ ಬೆಂಬಲ ಪತ್ರ ನೀಡಲಿರೋ ಸಿದ್ದರಾಮಯ್ಯ ಶಾಸಕರ ಬೆಂಬಲ ಪತ್ರವನ್ನ ರಾಜ್ಯಪಾಲರಿಗೆ ನೀಡಿ ಹಕ್ಕು ಮಂಡನೆಯನ್ನು ಇವತ್ತು ಮಾಡ್ತಾರೆ ಸಿದ್ದರಾಮಯ್ಯ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಸಾಥ್ ನೀಡ್ತಾರೆ ಅನ್ನುವ ಮಾಹಿತಿ ಕೂಡ ನಮಗೆ ಸಿಗ್ತಾ ಇದೆ ರಾಜ್ಯಪಾಲರ ಅಧಿಕೃತ ಒಪ್ಪಿಗೆಯ ಬಳಿಕ ನಾಳೆ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಕಂಠೀರವ ಸ್ಟೇಡಿಯಂನಲ್ಲಿ ನಾಳೆ ಪ್ರಮಾಣ ವಚನ ಕಾರ್ಯಕ್ರಮ ಇದೆ ಈಗಾಗಲೇ ಕಂಠೀರವ ಸ್ಟೇಜ್ ಎಲ್ಲ ವ್ಯವಸ್ಥೆ ತಯಾರಿಗಳೇನಿದಾವೆ ಅದನ್ನ ಮಾಡ್ತಾ ಇದ್ದಾರೆ ಸ್ಟೇಜ್ ವ್ಯವಸ್ಥೆ ಬರೋರಿಗೆ ಹೋಗೋರಿಗೆ ವ್ಯವಸ್ಥೆ ಕೂತ್ಕೊಳ್ಳೋದಕ್ಕೆ ಕುರ್ಚಿ ವ್ಯವಸ್ಥೆ ರೆಡ್ ಕಾರ್ಪೆಟು ಆಮೇಲೆ ಬ್ಯಾರಿಕೇಡ್ಗಳನ್ನು ಹಾಕಿ ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಇದೆಲ್ಲವೂ ಕೂಡ ನಡೀತಾ ಇದೆ ಇವತ್ತ ರಾತ್ರಿಯೇ ರಾಜ್ಯಪಾಲರನ್ನ ಸಿದ್ದರಾಮಯ್ಯನವರು ಭೇಟಿ ಆಗ್ತಾರೆ ರಾಜ್ಯಪಾಲರಿಗೆ ಶಾಸಕರ ಬೆಂಬಲ ಇರುವಂತ ಪತ್ರವನ್ನ ಸಿದ್ದರಾಮಯ್ಯನವರು ಇವತ್ತು ನೀಡ್ತಾರೆ ಸಿದ್ದರಾಮಯ್ಯನವರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಕೂಡ ಸಿದ್ದರಾಮಯ್ಯ ಅವರಿಗೆ ಸಾಥ್ ಕೊಡ್ತಾರೆ ನೋಡಿ ನೀವು ಗಮನಿಸ್ತಾ ಇದ್ದೀರಲ್ಲ ಒಂದು ಕಡೆಯಲ್ಲಿ ಇನ್ವಿಟೇಷನ್ ಕಾಪಿ ರೆಡಿ ಆಗ್ತಾ ಇರೋದು ಮತ್ತೊಂದು ಕಡೆಯಲ್ಲಿ ಸಂಭ್ರಮ ಸಡಗರ ಸಿದ್ದರಾಮಯ್ಯ ಅವರ ನಿವಾಸದ ಮುಂದೆ ಇವತ್ತೇ ರಾಜ್ಯಪಾಲರನ್ನ ಭೇಟಿ ಮಾಡಿ ಹಕ್ಕು ಮಂಡನೆಯನ್ನು ಮಂದಿಸ್ತಾರೆ ಮತ್ತೆ ಶಾಸಕರ ಬೆಂಬಲದ ಪತ್ರ ಇಷ್ಟು ಜನ ಶಾಸಕರು ಅನ್ನೋದು ಒಂದು ಬೆಂಬಲದ ಪತ್ರ ಇರುತ್ತಲ್ಲ ಅದನ್ನ ರಾಜ್ಯಪಾಲರಿಗೆ ಕೊಟ್ಟು ನಾಳೆಗೆ ಸಮಯವನ್ನು ಆಲ್ರೆಡಿ ಮೂರು ಮೂವತ್ತು ಸಮಯ ಮೂರು ಮೂವತ್ತಕ್ಕೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸುವ ಸಾಧ್ಯತೆ ಇದೆ ಮತ್ತೆ ಹಿರಿಯರು ಗಣ್ಯರು ಎಲ್ಲರೂ ಕೂಡ ಆಗಮಿಸ್ತಾರೆ ಮತ್ತೆ ಕಂಠೀರವ ಸ್ಟೇಡಿಯಂನಲ್ಲಿ ಸಕಲ ರೀತಿಯಲ್ಲಿ ಸಿದ್ಧತೆ ನಾಳೆ ಗಣ್ಯರೆಲ್ಲ ಆಗಮಿಸ್ತಾ ಇರೋದ್ರಿಂದ ಸಕಲ ಸಿದ್ಧತೆ ಭದ್ರತೆ ಎಲ್ಲವನ್ನು ಕೂಡ ಅಹ್ ಚೆಕ್ ಮಾಡ್ತಾ ಇದ್ದಾರೆ ಮತ್ತೆ ಏನೇನ್ ವ್ಯವಸ್ಥೆ ಆಗ್ಬೇಕು ಅದೆಲ್ಲವನ್ನು ಕೂಡ ಮಾಡ್ತಾ ಇರೋದು ಹಿರಿಯ ಅಧಿಕಾರಿಗಳೆಲ್ಲ ಆಗಮಿಸ್ತಾ ಇದ್ದಾರೆ ಕಂಠೀರವ ಸ್ಟೇಡಿಯಂನತ್ತ ಬರ್ತಾ ಇದ್ದಾರೆ ಅಲ್ಲಿ ಬ್ಯಾರಿಕೇಡ್ ಹಾಕೋದಾಗಿರ್ಬೋದು ಅಥವಾ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಜನ ಬರ್ತಾರೆ ಅವರಿಗೆ ಪಾಸ್ ವ್ಯವಸ್ಥೆನ ಮಾಡಿರಬಹುದು ಬಹುಶಃ ಯಾರು ಹಾಕಿದ್ದಾರೆ ಒಬ್ಬರಿಗೆ ಒಂದು ಪರ್ಸನ್ ಒನ್ಲಿ ಅಂತ ಒಂದು ಇನ್ವಿಟೇಷನ್ಗೆ ಒಬ್ಬರು ಬರಬೇಕು ಅಂತ ಆ ರೀತಿಯಲ್ಲಿ ಇಲ್ಲಿ ಈ ಇನ್ವಿಟೇಷನ್ ನೋಡ್ತಾ ಇದ್ರೆ ಮೇಲ್ಗಡೆ ಬ್ಲೂ ಅಂತ ಹಾಕಿದ್ದಾರೆ ಇದರಲ್ಲಿ ಬೇರೆ ಬೇರೆ ವರ್ಗ ಇರಬಹುದು ಅಂತ ಕಾಣಿಸುತ್ತೆ ಬ್ಲೂ ರೆಡ್ ಎಲ್ಲೋ ಈ ತರ ಅಂದ್ರೆ ವಿ ಐಪಿ ವಿವಿಐ ಪಿ ಆಮೇಲೆ ಮನೆ ಕಾರ್ಯಕರ್ತರಿಗೆ ಹಿಂಗೆ ಬೇರೆ ಬೇರೆ ವರ್ಗ ಇರಬಹುದು ಬ್ಲೂ ಅಂತ ಹೇಳಿದ್ರೆ ಆ ಬ್ಲೂ ಇನ್ವಿಟೇಷನ್ ಇದ್ದವರಿಗೆ ಇಲ್ಲಿ ವ್ಯವಸ್ಥೆ ರೆಡ್ ಅವ್ರಿಗೆ ಇಲ್ಲೇ ಅಚ್ಚುಕಟ್ಟಾದಂತ ಕಾರ್ಯಕ್ರಮವನ್ನು ನಾಳೆ ಮಾಡ್ತಾರೆ ನೋಡಬಹುದು ರಾಜ್ಯಾದ್ಯಂತ ಈಗ ಇನ್ನೊಂದು ಇನ್ನೊಂದ್ ಕಡೆ ಸಿದ್ದರಾಮಯ್ಯ ನಿವಾಸ ನೋಡ್ತಾ ಇದೀವಿ ನಾವು ಸಿದ್ದರಾಮಯ್ಯ ನಿವಾಸದ ಎದುರು ಕೂಡ ಹಾಗೆ ಮಹಿಳಾ ಕಾರ್ಯಕರ್ತರು ಕೂಡ ಬಂದು ಅಲ್ಲಿ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ಸಿದ್ದರಾಮಯ್ಯನವರು ಅವರು ಸಿಎಂ ಆಗ್ತಾರೆ ಅನ್ನುವಂಥದ್ದು ಇನ್ನೂ ಅಧಿಕೃತ ಘೋಷಣೆ ಆಗಿಲ್ಲ ಎ ಐ ಸಿ ಈಗಾಗಲೇ ಮಾಹಿತಿಗಳು ಕಾರ್ಯಕರ್ತರಿಗೆ ತಲುಪಿಬಿಟ್ಟಿದೆ ಒಳಗಡೆ ಈ ರೀತಿ ಮಾತಾಗಿದೆ ಮುಗ್ದೋಗಿದೆ ಮಾತ್ಕತೆ ಮುಗ್ದಿದೆ ಯಾಕಂದ್ರೆ ಸಿದ್ದರಾಮಯ್ಯವ್ರು ಕೂಡ ಹೊರಗಡೆ ಬಂದಾಯ್ತು ಹಾಗಾಗಿ ಅವ್ರ ಜೊತೆಗೆ ಒಂದಷ್ಟು ಜನ ಬೆಂಬಲಿಗರು ಕೂಡ ಈಗಾಗಲೇ ಅಲ್ಲಿ ಹೋಗಿದ್ದಾರೆ ಅವರಿಂದ ಮಾಹಿತಿ ಕೂಡ ಸಿಕ್ಕಿದೆ ಸಿದ್ದರಾಮಯ್ಯವರೇ ಸಿಎಂ ಅನ್ನುವಂಥದ್ದು ಆಯಾಯ ಕ್ಷೇತ್ರಗಳಿಗೆ ಅವರು ಆ ನಾಯಕರುಗಳು ಕೂಡ ಈಗಾಗಲೇ ಪಾಸ್ ಮಾಡಿದ್ದಾರೆ ಮಾಹಿತಿಯನ್ನ ಅಲ್ಲೆಲ್ರಿಗೂ ಗೊತ್ತಾಗಿದೆ ಅವರೆಲ್ಲರೂ ಬಂದು ಈಗ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ಸಿದ್ದರಾಮಯ್ಯ ಅವರ ನಿವಾಸದ ಮುಂದೆ ಅವರ ಫೋಟೋವನ್ನು ಹಿಡ್ಕೊಂಡು ಅವರ ಫ್ಲೆಕ್ಸ್ ಗಳಿಗೆ ಆ ಏನು ಹಾಲಿನ ಅಭಿಷೇಕವನ್ನ ಮಾಡುವ ಮೂಲಕವಾಗಿ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ಒಬ್ಬರೊಬ್ಬರು ಸ್ವೀಟ್ಗಳನ್ನ ಕೂಡ ತಿನ್ನಿಸ್ಕೊಂಡು ಆ ಸಿಹಿಯನ್ನ ಹಂಚಿಕೊಳ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಕಂಠೀರೋ ಸ್ಟೇಡಿಯಂನಲ್ಲೂ ಕೂಡ ಬ್ಯಾರಿಕೇಡ್ ಗಳ ವ್ಯವಸ್ಥೆ ಆಗ್ತಾ ಇದೆ ಗೇಟ್ಗಳ ವ್ಯವಸ್ಥೆ ಆಗ್ತಾ ಇದೆ ಯಾರು ಕೂಡ ಅಂದ್ರೆ ಯಾವ್ಯಾವ ಇಲ್ಲಿ ನಾನು ಆಗ್ಲೇ ಹಾಗೆ ಬ್ಲೂ ಪಾಸು ರೆಡ್ ಪಾಸು ಯೆಲ್ಲೋ ಪಾಸು ಈ ತರ ಇದ್ದವರಿಗೆ ಯಾವ್ಯಾವ ಮಾರ್ಗದಲ್ಲಿ ಹೋಗ್ಬೇಕು ಅನ್ನೋದಕ್ಕೆ ಕೂಡ ಅಲ್ಲಿ ರೂಟ್ ನ ವ್ಯವಸ್ಥೆಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ ಭದ್ರತೆಯನ್ನು ಕೂಡ ಪರಿಶೀಲಿಸ್ತಾ ಇದ್ದಾರೆ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಹಾಕಲಾಗ್ತಾ ಇದೆ ಈಗಿನಿಂದಲೇ ಬಂದೋಬಸ್ತ್ ಅನ್ನ ಅಲ್ಲಿ ಕಂಠಿರುವ ಸ್ಟೇಡಿಯಂನಲ್ಲಿ ಮಾಡ್ಕೊಳ್ಳಾಗ್ತಾ ಇದೆ